ಹರಿ ಓಂ. ನಮಃ ಸರ್ವೇಭ್ಯಃ. ಅದ್ಯ ವ್ಯಾಕರಣಶಾಸ್ತ್ರ ಪ್ರವೇಶ ಕಕ್ಷಾಯಾಃ ನವಮಂ ದಿನ. ಓಕೆ, ಸೊ ಅಗ್ರೆ ವಯಂ ಏಕಂ ಸೂತ್ರಂ ವಯಂ ಪಶ್ಯಾಮಃ, ತದೃಷ್ಟ್ವಾ ವಯಂ ಅದ್ಯತನ ಕಕ್ಷಾಂ ಸಮಾಪಯಾಮಃ. ಓಕೆ, ಅಸ್ತು. ಅತ್ರ ಸೂತ್ರಂ ಭವತಿ ಊಕಾಲೋ ಅಜ್ರಸ್ವ ದೀರ್ಘಪ್ಲುತಃ ಇತಿ. ಅತ್ರ ಪದತ್ರಯಂ ವರ್ತತೆ, ಊಕಾಲಃ ಅಚ್ ಹ್ರಸ್ವದೀರ್ಘಪ್ಲುತಃ ಇತ್ಯೇವಂ. ಅತ್ರ ಅನುವೃತ್ತಿಃ ಕಾಪಿ ನ ಭವತಿ. ಪುನಃ ಅಯಂ ಇದಂ ಸೂತ್ರಂ ತು ಸಂಜ್ಞಾಸೂತ್ರಂ ಭವತಿ. ತತ್ರ ಅನ್ವಯಃ ಕಥಂ ಭವತಿ ಚೇತ್, ಊಕಾಲಃ ಅಚ್ ಹ್ರಸ್ವದೀರ್ಘಪ್ಲುತಃ ಇತಿ. ಅತ್ರ ಸಂಜ್ಞಾ ಕಾ ಭವತಿ ಚೇತ್, ಹ್ರಸ್ವಃ ಇತಿ ಏಕಾ ಸಂಜ್ಞಾ, ದೀರ್ಘಃ ಇತಿ ಏಕಾ ಸಂಜ್ಞಾ, ಪ್ಲುತಃ ಇತಿ ಏಕಾ ಸಂಜ್ಞಾ. ಅತ್ರ ಅಚ್ ಇತಿ ಸ್ವರಾಣಾಂ ಗ್ರಹಣಾರ್ಥಂ ತತ್ರ ಅಚ್ ಇತಿ ಪ್ರತ್ಯಾಹಾರಃ. ಪುನಃ ಊಕಾಲಃ ಇತಿ ಪದಂ ಅಗ್ರೆ ಪಶ್ಯಾಮಃ. ಅಸ್ತು, ಇದಾನಿ ಊಕಾಲಃ ಇತ್ಯುಕ್ತೆ ತಸ್ಯ ವಿಗ್ರಹಃ ಏವಂ ಬೋಧ್ಯತೆ ಯಥಾ ವಾಂ ಕಾಲಃ ಇವ ಕಾಲಃ ಯಸ್ಯ. ಸೊ ವಾಂ ಕಾಲಃ ಇವ ಕಾಲಃ, ವಾಂ ಕಾಲಃ ಇವ ಕಾಲಃ ಯಸ್ಯ ಸಹ ಊಕಾಲಃ. ತತ್ರ ಊಕಾಲಃ ಇತಿ ಅಚ್ ಇತ್ಯಸ್ಯ ವಿಶೇಷಣಂ ಭವತಿ. ಅತ್ರ ಊ ಇತ್ಯಸ್ಯ ಪುನಃ ವಿಗ್ರಹಃ ಭವತಿ ಉ ಪ್ಲಸ್ ಊ ಪ್ಲಸ್ ಊ, ದಟ್ ಈಸ್ ಊ ಇತಿ ಸವರ್ಣದೀರ್ಘಸಂಧಿಃ. ತತ್ರ ಸವರ್ಣದೀರ್ಘಸಂಧಿಃ ದ್ವಿವಾರಂ ಕೃತಃ ವರ್ತತೆ. ತತ್ರ ಹ್ರಸ್ವ ಉಕಾರಸ್ಯ ದೀರ್ಘ ಊಕಾರಸ್ಯ ಚ ಸವರ್ಣದೀರ್ಘೌ ಊಕಾರಃ ಭವತಿ. ಪುನಃ ದೀರ್ಘ ಊಕಾರಸ್ಯ ತಥಾ ಪ್ಲುತ ಊಕಾರಸ್ಯ ಚ ಸಂಧೌ ಕೃತೌ. ಪುನಃ ತತ್ರ ದೀರ್ಘ ಊಕಾರಃ ಇವ ತಿಷ್ಠತಿ. ಅತಃ ಊ ಇತಿ ವರ್ಣ ತ್ರಯಾಣಾಂ ಸಂಧಿ ರೂಪಮೇವ ತತ್ರ ಊ ಇತಿ ಉಚ್ಯತೆ. ಅತ್ರ ಊ ಇತಿ ಸವರ್ಣದೀರ್ಘ ಸಂಧ್ಯೆ ಅಂತಿಮಂ ನಿಷ್ಪಾದಿತಂ ರೂಪಂ. ತತ್ರ ಉಕಾರಃ ಅಪಿ ಭವತಿ, ದೀರ್ಘ ಊಕಾರಃ ಅಪಿ ಭವತಿ, ಪ್ಲುತ ಊಕಾರಃ ಅಪಿ ತತ್ರ ಭವತಿ. ಅತ್ರ ಪುನಃ ಊ ಇತ್ಯಸ್ಯ ಪದಸ್ಯ ಪ್ರಥಮ ಬಹುವಚನ ರೂಪಂ ವಹ ಇತಿ ಭವತಿ. ಅತ್ರ ಊ ಇತಿ ಯದಿ ಪ್ರಾತಿಪದಿಕಂ ಇತಿ ಸ್ವೀಕುರುಮಃ ಚೇತ್, ತಸ್ಯ ಪ್ರಾತಿಪದಿಕಸ್ಯ ಪ್ರಥಮಾವಿಭಕ್ತಿ ರೂಪಾನಿ ಊ ವೌ ವಹ ಏವಂ ರೂಪಾನಿ ಭವಂತಿ. ಊ ವೌ ವಹ ಏವಂ ರೂಪಾನಿ ಭವಂತಿ. ತತ್ರ ವಹ ಇತಿ ಪ್ರಥಮ ಬಹುವಚನ ರೂಪಂ, ತತ್ರ ವಹ ಇದು ಪ್ರಥಮ ಬಹುವಚನ ರೂಪಂ ಇದೆ ಸ್ವೀಕುರುಮಃ. ತರ್ಹಿ ತಸ್ಯ ಕಃ ಅರ್ಥಃ ಇತಿ ಚೇತ್, ಉಶ್ಚ ಊಶ್ಚ ಊಶ್ಚ ಇತಿ ಅರ್ಥಃ. ಸೊ ಹೋಪ್ ಯು ಆರ್ ಎಬಲ್ ಟು ಫಾಲೋ. ದಿಸ್ ಲಿಟಲ್ ಡಿಫಿಕಲ್ಟ್ ಸಮಟೈಮ್ಸ್ ಇಫ್ ಯು ಆರ್ ಲುಕಿಂಗ್ ದೀಸ್ ಕೈಂಡ್ ಆಫ್ ವಿಗ್ರಹಸ್ ಫಾರ್ ಫಸ್ಟ್ ಟೈಮ್, ಇಟ್ ಮೇ ಬಿ ಲಿಟಲ್ ಡಿಫಿಕಲ್ಟ್ ಇನ್ ದ ಬಿಗಿನಿಂಗ್. ಸೊ ಊ ಇತಿ ವಾಟ್ ಈಸ್ ಊ ಹಿಯರ್, ದಟ್ ಈಸ್ ಊ ಪ್ಲಸ್ ಊ ಪ್ಲಸ್ ಊ, ದಟ್ ಸವರ್ಣದೀರ್ಘ ದ ವಿ ಡೂ ಟ್ವೈಸ್ ದ ಸವರ್ಣದೀರ್ಘ ದಟ್ ಬಿಕಮ್ಸ್ ಊ. ಓಕೆ, ಅಂಡ್ ವಿ ಕೆನಾಟ್ ಯೂಸ್ ಊ ಆಸ್ ಇಟ್ ಈಸ್ ಇನ್ ದ ಸೂತ್ರ ಅನ್ಲೆಸ್ ವಿ ಆಡ್ ಸಮ್ ಅಪ್ರಾಪ್ರಿಯೇಟ್ ಸುಪ್ರತ್ಯಯ ಅಂಡ್ ಡೆರೈವ್ ದ ವಿಭಕ್ತಿ ರೂಪಂಸ್, ವಿ ಕೆನಾಟ್ ಯೂಸ್ ಇಟ್. ಸೊ ಜಸ್ಟ್ ಫಾರ್ ಅವರ್ ಅಡಿಷನಲ್ ನಾಲೆಜ್, ವಾಟ್ ಈಸ್ ದ ಪ್ರಥಮ ವ್ಯಕ್ತಿ ರೂಪಂಸ್ ಆಫ್ ಊ ಶಬ್ದ ಈಸ್ ಊ ವೌ ವಹ. ಸೊ ತರ್ಹಿ ಉಶ್ಚ ಊಶ್ಚ ಊಶ್ಚ ಈಸ್ ವಹ. ಸೊ ವಿನ್ ವಿ ಸೇ ವಹ, ಇಟ್ ಈಸ್ ಆಲ್ ತ್ರೀ ಉಕಾರಾಸ್ ಟುಗೆದರ್ ಕಾಲ್ಡ್ ಎಸ್ ವಹ ಇನ್ ಪ್ರಥಮ ಬಹುವಚನ. ಅಂಡ್ ಊ ಇತ್ಯಸ್ಯ ಪುನಃ ಷಷ್ಠಿ ಬಹುವಚನ ವಾಮ್ ಇತಿ ಭವತಿ. ಅತ್ರ ಷಷ್ಠಿ ರೂಪಾನಿ ಕಾನಿ, ವಹ ಓಹೋ ವಾಮ್ ಇತಿ ಷಷ್ಠಿ ರೂಪಾನಿ. ಓಕೆ, ವಹ ಓಹೋ ವಾಮ್, ಅತ್ರ ವಹ ಇತಿ ದ್ವಿವಾರಂ ಅಸ್ತಿ. ತತ್ರ ಪ್ರಥಮ ಬಹುವಚನಮಪಿ ವಹ, ಷಷ್ಠಿ ಬಹುವಚನ ಷಷ್ಠಿ ಏಕವಚನಮಪಿ ವಹ. ವಹ ಓಹೋ ವಾಮ್, ಅತ್ರ ವಾಮ್ ಇತ್ಯಸ್ಯ ಕಃ ಅರ್ಥಃ,
ಅರ್ಥ ಹ್ರಸ್ವ ಉಕಾರಸ್ಯ ತಥಾ ದೀರ್ಘ ಉಕಾರಸ್ಯ ತಥಾ ಪ್ಲುತ ಉಕಾರಸ್ಯ ಏತೇಷಾಂ ತ್ರಯಾಣಾಂ ಇತಿ ಅರ್ಥ ವಾಮ್ ಇತಿ ಪ್ರಯೋಗ. ಸೋ ಇದಾನಿಂ ಅತ್ರ ವಿಗ್ರಹಂ ಪಶ್ಯಾಮಶ್ಚೇತ್ ವಾಮ್ ಕಾಲಃ ಇವ ಕಾಲಃ ಯಸ್ಯ ತತ್ರ ವಾಮ್ ಇತ್ಯಸ್ಯ ಕಃ ಅರ್ಥಃ ಉಕಾರ ತ್ರಯಸ್ಯ ಇತಿ ಅರ್ಥಃ ಅತ್ರ ತ್ರಯಾಣಾಂ ಉಕಾರಾಣಾಂ ಕಾಲಃ ಇತಿ ಅರ್ಥಃ ತತ್ರ. ಸೊ ವಾಮ್ ಕಾಲಃ ಇವ ಕಾಲಃ. ಸೊ ನೌ ಕಥಂ ಅತ್ರ ಭವತಿ ವಾಮ್ ಕಾಲಃ ಇತ್ಯುಕ್ತೆ ಉಕಾರ ತ್ರಯಾಣಾಂ ಉಕಾರಾಣಾಂ ಉಚ್ಚಾರಣಾರ್ಥಂ ಯಹ ಕಾಲಃ ಭವತಿ ಯಾವತ್ ಕಾಲಂ ತ್ರಯಾಣಾಂ ಉಚ್ಚಾರಣ ತ್ರಯಾಣಾಂ ಉಕಾರಾಣಾಂ ಉಚ್ಚಾರಣಂ ಭವತಿ ತಾದೃಶ ತಾದೃಶಃ ಕಾಲಃ ಯಸ್ಯ ಭವತಿ ಸಹ ಉಕಾಲಃ ಇತಿ ಉಚ್ಯತೆ. ದ ಟೈಮ್ ವಿಚ್ ಇಸ್ ಟೇಕನ್ ಟು ಪ್ರೊನೌನ್ಸ್ ತ್ರೀ ಉಕಾರಸ್ ಹ್ರಸ್ವ ದೀರ್ಘ ಅನ್ಪ್ಲುತ ದೀಸ್ ತ್ರೀ ಉಕಾರಸ್ ದ ಸೇಮ್ ಕೈಂಡ್ ಆಫ್ ಟೈಮ್ ಆರ್ ಸೇಮ್ ಸಿಮಿಲರ್ ಟೈಮ್ ಇಸ್ ಟೇಕನ್ ಟು ವಿಚ್ ಅವರ್ ಲೆಟರ್ಸ್ ಆರ್ ವಿಚ್ ಅವರ್ ಅವಯವಾಸ್ ದಟ್ ಈಸ್ ಕಾಲ್ಡ್ ಎಸ್ ಉ ಕಾಲ. ಸೊ ವಾಮ್ ಕಾಲಃ ಇವ ಕಾಲಃ ಎಸ್ಯ. ಸೊ ವಾಮ್ ಕಾಲಃ ಇವ ಕಾಲಃ ಎಸ್ಯ ಭವತಿ ಸಹ ಉ ಕಾಲಃ. ಸೊ ನೌ ಅತ್ರ ಉ ಕಾಲಃ ಇತಿ ಅಚ್ ಇತ್ಯಸ್ಯ ವಿಶೇಷಣಂ ಭವತಿ. ಪುನಃ ಅತ್ರ ಕಾಲ ಶಬ್ದಸ್ಯ ಕಃ ಅರ್ಥಃ ಇತ್ಯುಕ್ತೆ ಮಾತ್ರ ಪರ್ಯಾಯವಾಚಿ ಶಬ್ದಃ ಅಯಂ. ಅತ್ರ ಕಾಲಃ ಇತಿ ಮಾತ್ರಾಕಾಲಃ ಇತಿ ಅರ್ಥಃ. ಇತ್ಯುಕ್ತೆ ಊಕಾರ ತ್ರಯಸ್ಯ ಕೃತೆ ಯಹ ಮಾತ್ರಾಕಾಲಃ ಅಪೇಕ್ಷ್ಯತೆ ತಾದೃಶ ಕಾಲವಂತಃ ವರ್ಣಾಃ ಊಕಾಲಃ ಇತಿ ಉಚ್ಯಂತೆ. ಸೊ ಒನ್ ವಿಚ್ ಹ್ಯಾಸ್ ದ ಸಿಮಿಲರ್ ಟೈಮ್ ಡ್ಯುರೇಷನ್ ಆಸ್ ಊಕಾಲ ದೇರ್ ಆಲ್ ಕಾಲ್ಡ್ ಎಸ್ ಊಕಾಲ. ಸೊ ಮೇ ಬಿ ಕ್ಯಾನ್ ಟ್ರೈ ಸ್ಪೆಂಡಿಂಗ್ ಸಮ್ ಟೈಮ್ ಅಂಡ್ ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ವಿಗ್ರಹ. ಸೊ ಇಟ್ ವಿಲ್ ಬಿ ಯೂಸ್ಫುಲ್. ಅಗ್ರೆ ಅಚ್ಚತಿ ಸ್ವರವರ್ಣಾಃ ಇದಾನಿ ಹ್ರಸ್ವ ದೀರ್ಘ ಪ್ಲುತಃ. ಸೊ ನೌ ವಿ ಅಂಡರ್ಸ್ಟುಡ್ ವಾಟ್ ಈಸ್ ಊಕಾಲ. ಊಕಾಲ ಇಸ್ ಒನ್ ವಿಚ್ ಹ್ಯಾಸ್ ದ ಟೈಮ್ ಸಿಮಿಲರ್ ಟು ಊಕಾಲ ಈಸ್ ಊಕಾಲ ಅಂಡ್ ಹ್ರಸ್ವ ದೀರ್ಘ ಪ್ಲುತಃ. ಅತ್ರ ಹ್ರಸ್ವಃ ಇತಿ ಸಂಜ್ಞಾ ದೀರ್ಘಃ ಇತಿ ಸಂಜ್ಞಾ ಪ್ಲುತಃ ಇತಿ ಸಂಜ್ಞಾ. ಪುನಃ ಅತ್ರ ವಿಗ್ರಹಃ ಕಥಂ ಭವತಿ ಇತಿ ಚೇತ್ ತತ್ರ ಹ್ರಸ್ವ ದೀರ್ಘ ಪ್ಲುತಃ ಇತಿ ಏಕಮೇವ ಪದಂ. ಅತ್ರ ಅತ್ರ ಪ್ರಥಮ ಏಕವಚನೆ ಪುಂಲಿಂಗೇ ಇದಂ ಪದಂ ವರ್ತತೆ. ತರ್ಹಿ ತತ್ರ ಕಃ ಸಮಾಸಃ ಭವಿತುಂ ಅರ್ಹತಿ ಇತಿ ಕೇನಾಪಿ ವಕ್ತುಂ ಶಕ್ಯತೆ ವಾ? ಹ್ರಸ್ವ ದೀರ್ಘ ಪ್ಲುತಃ ಓಕೆ ದ್ವಂದ್ವ ಸಮಾಸ ಓಕೆ ಎನಿ ಅದರ್ ಪಾಸಿಬಿಲಿಟೀಸ್? ಸೊ ವಿಚ್ ಸಮಾಸ ದರ್ ಆರ್ ಟೂ ದ್ವಂದ್ವಾಸ್ ಆಕ್ಚುಲಿ ಸಮಾಹಾರ ದ್ವಂದ್ವ ಅಂಡ್ ಇತರೇತರ ದ್ವಂದ್ವ ವಿಚ್ ಒನ್ ಇಟ್ ಕ್ಯಾನ್ ಬಿ ದರ್ ಆರ್ ಫ್ಯೂ ವಿತ್ ಸಮಾಹಾರ ಅಂಡ್ ಫ್ಯೂ ಆರ್ ಇತರೇತರ. ಓಕೆ ಐ ಕ್ಯಾನ್ ಸಿ ಮಿಕ್ಸ್ಡ್ ಆನ್ಸರ್ಸ್. ಓಕೆ ಇದಾನಿ ಮಯ ಪ್ರಶ್ನ ಪೃಚ್ಯತೆ ತತ್ರ ಯದಿ ಇತರೇತರ ದ್ವಂದ್ವಮಿ ಸ್ವೀಕುರ್ಮಶ್ಚೇತ್ ತತ್ರ ರಾಮಃ ಚ ಲಕ್ಷ್ಮಣಃ ಚ ಇದಿ ಚೇತ್ ತತ್ರ ರಾಮ ಲಕ್ಷ್ಮಣೌ ಇತಿ ದ್ವಿವಚನೆ ಭವತಿ ಏಕವಚನೆ ನ ಭವತಿ. ಅತ್ರ ಅತ್ರ ಪಶ್ಯಾಮಶ್ಚೇತ್ ಹ್ರಸ್ವ ದೀರ್ಘ ಪ್ಲುತಃ ಇತಿ ಏಕವಚನೆ ಅಸ್ತಿ. ತರ್ಹಿ ತತ್ ಭವತಿ ವಾ ಇತರೇತರ ದ್ವಂದ್ವಃ? ಪ್ರಶ್ನಃ ಅವಗಮ್ಯತೆ ಇತಿ ಮನ್ಯೆ. ಯದಿ ಇತರೇತರ ದ್ವಂದ್ವಂ ಸ್ವೀಕುರ್ಮಶ್ಚೇತ್ ಅತ್ರ ಅವಯವಾನಾಮೇವ ಸಂಜ್ಞಾ ತತ್ರ ಅಂತೆ ವಚನಸ್ಯ ಅಪಿ ತತ್ರ ಭವತಿ. ಉದಾಹರಣಂ ರಾಮಃ ರಾಮಃ ಚ ಲಕ್ಷ್ಮಣಶ್ಚ ಇತಿ ಸ್ವೀಕುರ್ಮಶ್ಚೇತ್ ತತ್ರ ರಾಮ ಲಕ್ಷ್ಮಣೌ ಇತಿ ಭವತಿ. ತರ್ಹಿ ಇದಾನಿಂ ಸಮಾಹಾರ ದ್ವಂದ್ವಂ ಸ್ವೀಕುರ್ಮಃ. ಸಮಾಹಾರ ದ್ವಂದ್ವೇ ಕಥಂ ರೂಪಂ ಭವತಿ
ಏಕಂ ಉದಾಹರಣ ಸಮಾಹಾರ ಧ್ವನ್ವಸ್ಯ ಏಕಂ ಉದಾಹರಣ ವದಂತಿ ವಾ? ಸಮಾಹಾರ ಧ್ವನ್ವಸ್ಯ ಏಕಂ ಉದಾಹರಣ. ಹಾ, ಘಟಪಟಂ. ಹಾ, ಸಮಾಹಾರ ದ್ವಂದ್ವೇ ಯದ್ಯಪಿ ಅವಯವಾಹ ಭಾವಾ ಭವಂತಿ ತಥಾಪಿ ಅಂತೆ ಏಕವಚನಮೇವ ಭವತಿ. ಏಕವಚನಂ ತದಪಿ ನಪುಂಸಕಲಿಂಗಂ ಭವತಿ. ಅತ್ರ ಪಶ್ಯಂತು ಹ್ರಸ್ವ ದೀರ್ಘ ಪ್ಲುತಃ ಇತಿ ಪುಂಲಿಂಗೆ ಅಸ್ತಿ, ನಪುಂಸಕಲಿಂಗಂ ನಾಸ್ತಿ. ತರ್ಹಿ ಸಮಾಹಾರ ದ್ವಂದ್ವಃ ಭವಿತುಂ ಅರ್ಹತಿ ವಾ? ಅಹಿನಕುಲಂ, ತತ್ರಾಪಿ ಪುನಃ ನಪುಂಸಕಲಿಂಗ ನಪುಂಸಕಲಿಂಗಂ ಭವತಿ, ಪುನಃ ಏಕವಚನಂ ಭವತಿ. ಅತ್ರ ಏಕವಚನಂ ಅಸ್ತಿ, ಹ್ರಸ್ವ ದೀರ್ಘ ಪ್ಲುತಃ ಇತಿ ಏಕವಚನಂ. ಸೊ ಅತಃ ಇತರೇ ಇತರ ದ್ವಂದ್ವಂ ಇತಿ ಸ್ವೀಕರಿಸುವ ಚೇತ್ ತತ್ರ ಬಹುವಚನಂ ಭವೇತ್, ತತ್ರ ಏಕವಚನಮೇವ ಅಸ್ತಿ. ಯದಿ ವಯಂ ಸಮಾಹಾರ ದ್ವಂದ್ವಂ ಇತಿ ಸ್ವೀಕರಿಸುವ ಚೇತ್ ತತ್ರ ನಪುಂಸಕಲಿಂಗಂ ಭವೇತ್, ಪರಂತು ಅತ್ರ ಪುಂಲಿಂಗಂ ಅಸ್ತಿ. ತರ್ಹಿ ತತ್ರ ಕಃ ಸಮಾಸಃ? ಕರ್ಮಧಾರಯ ಸಮಾಸಃ. ಕರ್ಮಧಾರಯ ಸಮಾಸಸ್ಯ ಏಕಂ ಉದಾಹರಣಂ ವದತಿ ವಾ? ಓಕೆ, ಬಹುರೀಹಿ ಸಮಾಸ. ಓಕೆ, ರಾಮಃ ಚ ಅಸೌ ಶ್ರೇಷ್ಠ. ಓಕೆ, ರಾಮಃ ಚ ಅಸೌ ಶ್ರೇಷ್ಠ ಚ. ಓಕೆ, ಸೊ ವೆನ್ ವಿ ಯೂಸ್ ಕರ್ಮಧಾರಯ, ವಿ ಯೂಸ್ ಕರ್ಮಧಾರಯ ಟು ಸೇ ಉತ್ತರ ಪದ ಪ್ರಾಧಾನ್ಯಂ. ಜನರಲ್ ಇಟ್ ಕಮ್ ಓನ್ಲಿ ಉತ್ತರ ಪದ ಪ್ರಾಧಾನ್ಯಂ. ಬಟ್ ಅತ್ರ ಏಕಂ ಸ್ಮರಂತು, ಹ್ರಸ್ವಃ ಅಪಿ ಸಂಜ್ಞಾ ದೀರ್ಘಃ ಅಪಿ ಸಂಜ್ಞಾ ಪ್ಲುತಃ ಅಪಿ ಸಂಜ್ಞಾ. ಸೊ ತತ್ರ ಸಮಾನ ಪ್ರಧಾನತಾ ಭವತಿ. ಸೊ ದಸ್ ಈಕ್ವಲ್ ಇಂಪಾರ್ಟೆನ್ಸ್ ಇನ್ ಆಲ್ ತ್ರೀ. ಓಕೆ, ಯು ಕೆನಾಟ್ ಸೇ ಕರ್ಮಧಾರಯ ಆರ್ ಸಮಥಿಂಗ್ ಎಲ್ಸ್, ಬಿಕಾಸ್ ಇಫ್ ಯು ಟೇಕ್ ಕರ್ಮಧಾರಯ ಅರ್ಥ ಎನಿ ತತ್ಪುರುಷ ಸಮಾಸ, ಯು ವಿಲ್ ಗೆಟ್ ಓನ್ಲಿ ಏದರ್ ಒನ್ ಆಫ್ ದೋಸ್ ಪದಮ್ಸ್ ವಿಲ್ ಗೆಟ್ ಐಯರ್ ಪ್ರೆಫರೆನ್ಸ್. ಬೇಸಿಕಲಿ ದ ಪ್ರಧಾನ ವಿಲ್ ಕಮ್ ಫಾರ್ ಒನ್ ಆಫ್ ದೋಸ್ ಪದಮ್ಸ್, ಬಟ್ ಅದರ್ ಪದಮ್ಸ್ ವಿಲ್ ಬಿ ಅಪ್ರಧಾನ. ಸೊ ಡೆಫಿನೆಟ್ಲಿ ಕೆನಾಟ್ ಟೇಕ್ ತತ್ಪುರುಷ ಐಯರ್, ಬಿಕಾಸ್ ವಿ ನೀಡ್ ಟು ಹ್ಯಾವ್ ಆಲ್ ತ್ರೀ ಸಂಜ್ಞಾಸ್. ಸೊ ದಟ್ ಮೀನ್ಸ್ ಆಲ್ ತ್ರೀ ಹ್ಯಾವ್ ದ ಈಕ್ವಲ್ ಪ್ರಧಾನತ. ಯಾ, ಆಲ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಸೊ ದ ಓನ್ಲಿ ಆಪ್ಷನ್ ವಿಚ್ ಆರ್ ಅವೈಲಬಲ್, ಈವನ್ ಬಹುವ್ರೀಹಿ ವಿ ಕೆನಾಟ್ ಟೇಕ್, ಬಿಕಾಸ್ ದೀಸ್ ಆಲ್ ದ ಡೈರೆಕ್ಟ್ ಸಂಜ್ಞಾಸ್. ಇಟ್ಸ್ ನಾಟ್ ಸಮಥಿಂಗ್ ಕೈಂಡ್ ಆಫ್ ಇಂಡೈರೆಕ್ಟ್ ಒನ್, ರೈಟ್? ರಸ್ವ ಇಸ್ ಅ ಡೈರೆಕ್ಟ್ ಸಂಜ್ಞಾ ಫಾರ್ ಅಚ್, ಅಂಡ್ ದೀರ್ಘ ಇಸ್ ಅ ಡೈರೆಕ್ಟ್ ಸಂಜ್ಞಾ ಫಾರ್ ಹಚ್, ಪ್ಲುತ ಇಸ್ ಅ ಡೈರೆಕ್ಟ್ ಸಂಜ್ಞಾ ಫಾರ್ ಹಚ್. ಯು ಕೆನಾಟ್ ಹ್ಯಾವ್ ಬಹುವ್ರೀಹಿ ಆಲ್ಸೋ ಹಿಯರ್. ಓಕೆ, ಸೊ ಓನ್ಲಿ ಪಾಸಿಬಲ್ ಆಪ್ಷನ್ ಈಸ್ ದ್ವಂದ್ವ ಸಮಾಸ, ವೇರ್ ಯು ಗೆಟ್ ಈಕ್ವಲ್ ಪ್ರಿಯಾರಿಟಿ ಫಾರ್ ಆಲ್ ಆಫ್ ದೀಸ್ ಎಂಟಿಟೀಸ್. ಓಕೆ, ಬಟ್ ಇಫ್ ಯು ಟೇಕ್ ದ್ವಂದ್ವ ಸಮಾಸ, ವಿ ಹ್ಯಾವ್ ಓನ್ಲಿ ಟೂ ಪಾಸಿಬಿಲಿಟೀಸ್, ಸಮಾಹಾರ ಅಂಡ್ ಇತರ ಇತರ. ಇನ್ ಬೋತ್ ದ ಪಾಸಿಬಿಲಿಟೀಸ್ ದಿಸ್ ಫಾರ್ಮ್, ದ ಹ್ರಸ್ವ ದೀರ್ಘ ಪ್ಲುತ ಫಾರ್ಮ್ ಇಸ್ ನಾಟ್ ಹ್ರಸ್ವ ದೀರ್ಘ ಪ್ಲುತ, ದಿಸ್ ಪರ್ಟಿಕ್ಯುಲರ್ ಫಾರ್ಮ್ ಕೆನಾಟ್ ಬಿ ಜಸ್ಟಿಫೈಡ್. ಸೊ ನೌ ದ ಟೇಕ್ ಆಲ್ ದ ವ್ಯಾಖ್ಯಾನಕರ್ತಾಸ್ ದೇ ಟೇಕ್ ಈಸ್, ಇಟ್ ಈಸ್ ದ ಹಾರ್ಷ ಪ್ರಯೋಗ. ಸೊ ಕಥಂ ಸಮಾಹಾರ ದ್ವಂದ್ವ ಸಮಾಸಂ ಇತಿ ಯದಿ ಸ್ವೀಕ್ರಿಯತೆ, ಸಮಾಸಃ ಇತಿ ಯದಿ ಸ್ವೀಕ್ರಿಯತೆ, ತತ್ರ ಹಾರ್ಷತ್ವೇನ ಪುಂಲಿಂಗಂ ತತ್ರ ಭವತಿ. ಅತ್ರ ಹ್ರಸ್ವದೀರ್ಘ ಪ್ಲುತಃ ಅತ್ರ ಪುಂಲಿಂಗಂ ಕಿಮರ್ಥಂ ಅಸ್ತಿ ಇತಿ ಚೇತ್, ಸಮಾಹಾರ ದ್ವಂದ್ವ ಸಮಾಸಃ ತತ್ರ ಭವತಿ, ತತ್ರ ಹಾರ್ಷತ್ವೇನ ತತ್ರ ಪುಂಲಿಂಗಂ ಪ್ರಯುಕ್ತಂ. ಯದಿ ಇತರೇತರ ದ್ವಂದ್ವ ಸಮಾಸಃ ಸ್ವೀಕ್ರಿಯತೆ, ತದಾನಿಂ ಏಕವಚನಂ ತತ್ರ ಹಾರ್ಷತ್ವಂ ಭವತಿ. ತತ್ರ ಇತರೇತರ ದ್ವಂದ್ವ ಸಮಾಸೆ ಬಹುವಚನಂ ತತ್ರ ಭವಿತವ್ಯಂ, ತತ್ರ ಏಕವಚನ ಪ್ರಯೋಗಃ ಕಿಮರ್ಥಃ ಇತಿ ಚೇತ್, ತತ್ರ ಹಾರ್ಷ ಪ್ರಯೋಗೇನ ತತ್ರ ಏಕವಚನಂ ಕೃತಂ ಇತಿ ಉಚ್ಯತೆ. ಸೊ ದಿಸ್ ಇಸ್ ಆನ್ಸರ್ ಫಾರ್ ಇಟ್. ಇಟ್ಸ್ ಅ ದ್ವಂದ್ವ ಸಮಾಸ, ದೇರ್ ಇಸ್ ನೋ ಡೌಟ್. ಯು ಕ್ಯಾನ್ ಟೇಕ್ ಎದರ್ ಇಟ್ ಎಸ್ ಅ ಸಮಾಹಾರ ದ್ವಂದ್ವ ಆರ್ ಇತರೇತರ ದ್ವಂದ್ವ. ಇನ್ ಬೋತ್ ದ ಸೈಡ್ಸ್ ಯು ನೀಡ್ ಟು ಹ್ಯಾವ್ ಸಮ್ ಜಸ್ಟಿಫಿಕೇಶನ್ ಫಾರ್ ದ ಮಿಸ್ಸಿಂಗ್ ಥಿಂಗ್ಸ್ ಇಲ್ಲ, ಇದರ ದ ವಚನ ಮಾದ ಲಿಂಗ, ದಟ್ ವಿ ವಿಲ್ ಜಸ್ಟಿಫೈ ವಿತ್ ಇಟ್ಸ್ ಅ ಹರ್ಷ ಪ್ರಯೋಗ. ಓಕೆ, ದಟ್ಸ್ ದ ಒನ್ ಥಿಂಗ್. ಬಟ್ ಇನ್ ಜನರಲ್ ವಿ ಆರ್ ಟ್ರೈಂಗ್ ಟು ಕವರ್ ದ ಮಿಸ್ಟೇಕ್ ದ ಪಾಣಿನಿ ಹ್ಯಾಸ್ ಡನ್ ಇನ್ ದಿಸ್ ಸೂತ್ರ. ವಿ ಆರ್ ಜಸ್ಟ್ ಕವರಿಂಗ್ ವಿತ್ ಹರ್ಷ ಪ್ರಯೋಗ. ವಿ ಡೋಂಟ್ ನೋ, ವಿ ಮೇ ಹ್ಯಾವ್ ಸಮ್ ಅದರ್ ರೀಸನ್ ವೈ ಹಿ ಹ್ಯಾಸ್ ಚೂಸನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್, ಬಟ್ ಆಸ್ ಪರ್ ದ ಪಾಣಿನಿ ಸೂತ್ರಮ್ಸ್ ಇಟ್ ಸೆಲ್ಫ್ ವಿ ಕೆನಾಟ್ ಡೆರೈವ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್. ಸೊ ವಿ ಕಾಲ್ ಇಟ್ ಆಸ್ ಹರ್ಷ ಪ್ರಯೋಗ. Maybe he may have some different reason why he has used it, but for now, this is a conclusion that we have. You can take as one of the Dvandva Samasas, and in either of the cases, you need to make one particular behavior as Arsham. Okay, so, Ataha Kim Nyayate?
ಅನೇನ ಸೂತ್ರೇನ ಸಂಜ್ಞಾತ್ರಯಂ ವಿಹಿತಂ ಭವತಿ ಹ್ರಸ್ವಸಂಜ್ಞಾ ದೀರ್ಘಸಂಜ್ಞಾ ಪ್ಲುತಸಂಜ್ಞಾ ಕೇಶಾಂ ಅತ್ರ ಪುನಃ ಕೇಶಾಂ ಇಮಾಹ ಸಂಜ್ಞಾಹ ಭವಂತಿ ಇತಿ ಚೇತ್ ತತ್ರ ಊಕಾಲಃ ಅತ್ರ ಊಕಾಲಸ್ಯ ಅಚಃ ಇಮಾಹ ಸಂಜ್ಞಾಹ ಭವಂತಿ ಅತಃ ಆಚ್ವರ್ಣಸ್ಯ ಹ್ರಸ್ವಸಂಜ್ಞಾ ದೀರ್ಘಸಂಜ್ಞಾ ಪ್ಲುತಸಂಜ್ಞಾ ಭವತಿ ಇತಿ ಜ್ಞಾತಂ ತರ್ಹಿ ಕಸ್ಯ ಅಚಃ ಹ್ರಸ್ವಸಂಜ್ಞಾ ಕಸ್ಯ ಅಚಃ ದೀರ್ಘಸಂಜ್ಞಾ ಕಸ್ಯ ಅಚಃ ಪ್ಲುತಸಂಜ್ಞಾ ಇತಿ ಚೇತ್ ಪುನಃ ತತ್ರ ಊಕಾಲಃ ತತ್ರ ಊ ಇತ್ಯತ್ರ ವಿಗ್ರಹಃ ಕಃ ಅಸ್ತಿ ಊಶ್ಚ 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 ತೇಷಾಂ ಕಾಲಃ ಇವ ಕಾಲಃ ಯಸ್ಯ ಇತಿ ವಿಗ್ರಹಃ ಅತಃ ತತ್ರ ಉಕಾರತ್ರಯಂ ತತ್ರ ಭವತಿ ಅತಃ ಯಥಾಸಂಖ್ಯಂ ತತ್ರ ಅನ್ವಯಃ ಭವತಿ ಅತಃ ಪ್ರಥಮ ಉಕಾರಸ್ಯ ಹ್ರಸ್ವಸಂಜ್ಞಾ ದೀರ್ಘ ಉಕಾರಸ್ಯ ದೀರ್ಘಸಂಜ್ಞಾ ಪುನಃ ತೃತೀಯ ಉಕಾರಸ್ಯ ಪ್ಲುತಸಂಜ್ಞಾ ಇತಿ ಭವತಿ ಸ ತದ್ವತ್ ಏವ ಕಾಲಃ ಯಸ್ಯ ಅಚ್ ವರ್ಣಸ್ಯ ಭವತಿ ತಸ್ಯ ಅಪಿ ಏತಾಹ ಇವ ಸಂಜ್ಞಾಃ ಭವಂತಿ ಉದಾಹರಣಂ ಉ ಊ ಉ ಇತಿವತ್ ಅ ಆ ಆ ಇತಿ ಭವತಿ ತತ್ರ ಹ್ರಸ್ವ ಅಕಾರಃ ದೀರ್ಘ ಆಕಾರಃ ಪ್ಲುತ ಆಕಾರಃ ಇವಂ ತತ್ರ ವ್ಯವಹಾರಃ ಕರಣೀಯಃ ಸೊ ಲೈಕ್ ದಟ್ ಎವ್ರಿವೇರ್ ವಿ ಯೂಸ್ ಹ್ರಸ್ವ ದೀರ್ಘ ಪ್ಲುತ ಫಾರ್ ಆಲ್ ದ ಸ್ವರಾಸ್ ಬಿಕಾಸ್ ಇಟ್ಸ್ ಅಚ್ ವರ್ಣ ಸಿಮಿಲರ್ಲಿ ಇಕಾರಃ ಹ್ರಸ್ವಃ ಈಕಾರಃ ದೀರ್ಘಃ ಈಕಾರಃ ಪ್ಲುತಃ ಪುನಃ ಉಕಾರಃ ಊಕಾರಃ ಊಕಾರಃ ಹ್ರಸ್ವಃ ಪ್ಲು ದೀರ್ಘಃ ಪ್ಲುತಃ ಪುನಃ ಋಕಾರಸ್ಯ ತದ್ವತೇವ ಭವತಿ ಪರಂತು ಲುಕಾರಸ್ಯ ದೀರ್ಘಸಂಜ್ಞಾ ನ ಭವತಿ ತತ್ರ ದೀರ್ಘ ಸ್ವರೂಪಮೇವ ತತ್ರ ನಾಸ್ತಿ ಅತಃ ಹ್ರಸ್ವಃ ಲುಕಾರಃ ಪ್ಲುತಃ ಲೂಕಾರಃ ಇತ್ಯೇವಂ ಭವತಿ ಪುನಃ ದೀರ್ಘಃ ಪುನಃ ಏಕಾರ ಐಕಾರ ಓಕಾರ ಔಕಾರನ ಹ್ರಸ್ವ ಭೇದಃ ನಾಸ್ತಿ ಅತಃ ದೀರ್ಘಃ ಏಕಾರಃ ದೀರ್ಘಃ ಐಕಾರಃ ದೀರ್ಘಃ ಓಕಾರಃ ದೀರ್ಘಃ ಔಕಾರಃ ಇವಂ ಭವತಿ ಪುನಃ ಪ್ಲುತ ಪ್ರಯೋಗಃ ಅಪಿ ತತ್ರ ಭವತಿ ಏವಂ ಪಶ್ಯಾಮ ಚೇತ್ ತತ್ರ ಆ ಇತಿ ಸ್ವೀಕುರಮ ಚೇತ್ ತತ್ರ ಭೇದತ್ರಯಂ ಭವತಿ ಅಕಾರಃ ಆಕಾರಃ ಆಕಾರಃ ಇವಂ ಅತಃ ಹ್ರಸ್ವಃ ದೀರ್ಘಃ ಪ್ಲುತಃ ಇವಂ ಅಕಾರಸ್ಯ ಭೇದತ್ರಯಂ ರೂಪತ್ರಯಂ ತತ್ರ ಭವತಿ ಏವಮೇವ ಅನ್ಯೇಷಾಂ ವರ್ಣಾನಾಂ ಇಕಾರಸ್ಯ ಉಕಾರಸ್ಯ ಋಕಾರಸ್ಯ ಪುನಃ ಲುಕಾರಸ್ಯ ಅತ್ರ ಯೇ ವರ್ಣಾಃ ಮಹೇಶ್ವರಸೂತ್ರೇಷು ಅಚ್ ವರ್ಣಾಃ ಸಂತಿ ತೇಷಾಂ ಸರ್ವೇಷಾಮಪಿ ಏತಾದೃಶ ಭೇದಃ ಭವತಿ ಪರಂತು ಕೇಷಾಂಚನ ವರ್ಣಾನಾಂ ತತ್ರ ದೀರ್ಘ ಭೇದಃ ನಾಸ್ತಿ ಕೇಷಾಂಚನ ವರ್ಣಾನಾಂ ಹ್ರಸ್ವಭೇದಃ ನಾಸ್ತಿ ತಾನ್ ವಿಹಾಯ ಅನ್ಯೇಷಾಂ ಸರ್ವೇಷಾಮಪಿ ಭೇದತ್ರಯಂ ತತ್ರ ಭವತಿ ಇತಿ ಜ್ಞಾತವ್ಯಂ ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಸೂತ್ರಂ ಅತ್ರ ತಥೈವ ಅಗ್ರೇ ಪ್ಲುತವರ್ಣಾನಾಂ ಸರ್ವದಾ ಅತ್ರ ದ ತ್ರೀ ಈಸ್ ಆಕ್ಚುಲಿ ರಿಟರ್ನ್ ಟು ಇಂಡಿಕೇಟ್ ಇಟ್ ಈಸ್ ಅ ಪ್ಲುತವರ್ಣ ಬಟ್ ದರ್ ಈಸ್ ನೋ ಸ್ಪೆಸಿಫಿಕ್ ಇಂಡಿಕೇಶನ್ ಇನ್ ದೇವನಗಿರಿ ಸೊ ವಿ ಯೂಸ್ ಲೆಟರ್ ತ್ರೀ ಜನರಲಿ ಟು ಇಂಡಿಕೇಟ್ ಇಟ್ಸ್ ಅ ಪ್ಲುತವರ್ಣ ಅಷ್ಟು ಅತ್ರ ಪ್ರಶ್ನಾ ಸಂತಿ ವಾ ತತ್ರ ಮೂ ವೌ ವಹ ಇತ್ಯಾದಿ ಅಸ್ತಿ ವೌ ಮೀನ್ಸ್ ಇಟ್ ಇಸ್ ಊ ಪ್ಲಸ್ ಊ ರೈಟ್ ಒನ್ ಟೂ ಫಾರ್ಮ್ಸ್ ಲೈಕ್ ದಟ್ ವೋ ಹೋ ಮೀನ್ಸ್ ಹಿಯರ್ ಎಗೇನ್ ಟೂ ಫಾರ್ಮ್ಸ್ ಊ ಇತ್ಯಸ್ಯ ಷಷ್ಠಿ ಬಹುವಚನ ವಾಮ್ ಇತಿ ಅಸ್ತಿ ಖಲು ತತ್ರ ಊ ಊ ಊ ಊ ಆಲ್ ದ ತ್ರೀ ತಸ್ಯ ಷಷ್ಠಿ like the teaching yeah yeah that's right but one thing here is atra bahuvachaname svikrate kimartham atra avkara trayam vartate iti karanena bahuvacham kriyate yadi divivachanam atra kriyate chet tarhi kasya ukarasya iti vaktum nashaknamah atra uka hrasva ukarasya tatha pruta ukarasya yojanena savana dirgha sandhe sandau kritau tatra ukara hayo bhavati ಪುನಃ ತಸ್ಯಾಪಿ ವೌ ಇತಿ ವ್ಯವಹಾರ ಶಕ್ಯತೆ ಸೊ ಯು ಕ್ಯಾನ್ ಸೇ ಉ ಪ್ಲಸ್ ಊ ಇಸ್ ಆಲ್ಸೋ ವೌ ಉ ಪ್ಲಸ್ ಊ ಇಸ್ ಆಲ್ಸೋ ವೌ ಊ ಪ್ಲಸ್ ಊ ಇಸ್ ಆಲ್ಸೋ ವೌ ಆಲ್ ದ ಕಾಂಬಿನೇಷನ್ ಎನಿ ಟೂ ಇಫ್ ಯು ಪಿಕ್ ಇಟ್ಸ್ ಆಲ್ಸೋ ವೌ ಕ್ರಮಶಃ ನಾಸ್ತಿ ಬಟ್ ವೆನ್ ಯು ಕೇ ಬಹುವಚನ ಇಟ್ಸ್ ಆಲ್ ಗ್ರೂಪ್ ಆಫ್ ತ್ರೀ ಇಸ್ ಆಕ್ಚುಲಿ ಕಾಲ್ಡ್ ಅಸ್ ವಹ ಇನ್ ದ ಷಷ್ಠಿ ಇಟ್ ಇಸ್ ವೌ So why it is any two? That's because the Savarna Dirgha Sandhi behaves that way. If you take any two two Varnas of that category, if you take, the resultant is always the Dirgha letter, Ukara only. Okay.
ಇವನ್ ಇಫ್ ಯು ಟೇಕ್ ರಸ್ವ ಅಂಡ್ ಪ್ಲುತ ಇಫ್ ಯು ಡೂ ಅ ಸವರ್ಣ ದೀರ್ಘ ಸಂಧಿ ಇಟ್ ಬಿಕಮ್ಸ್ ದೀರ್ಘ ಉಕಾರ ಓನ್ಲಿ ಬಟ್ ಇಫ್ ಯು ಟೇಕ್ ಏಕವಚನ ಪ್ರಯೋಗ ವಿಚ್ ಒನ್ ಇಟ್ ವಿಲ್ ಕಮ್ ಕ್ಯಾನ್ ಯು ಗೆಸ್ ನೌ Only one means either you or who are you. No, no, no. It's already who is given, right? It's only middle one it will be taken. So you don't need to worry about first two forms, Ekavachanam and Divyavachanam. You focus only on Bahuvachanam for now. Yeah, just for information, the first Ekavachanam form will actually indicate the middle one, that Dirgha Ukara is actually represented in the Ekavachanam. ಬಹುವಚನೆ ಅಪಿ ಊಶ್ಚ 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 ಇದು ಉತ್ತವಾನ್ ವಹ ಇತಿ ಪರಂತು ಅತ್ರ ಏಕವಚನೆ ದೀರ್ಘ ಉಕಾರಕ ಏವ ವಾ ಮಮ ಸಂದೇಹ ತದೇವ ಆಮಾಮ್ ಏಕವಚನ ಏಕಸ್ಯ ಗ್ರಹಣಂ ಭವತಿ ಕಸ್ಯ ಗ್ರಹಣಂ ಭವತಿ ಸಾಕ್ಷಾತ್ ದೀರ್ಘ ಉಕಾರಸ್ಯ ಗ್ರಹಣಂ ಭವತಿ ಸೊ ವಿ ವಿಲ್ ನಾಟ್ ಗೆಟ್ ಇನ್ ಟು ದೀಸ್ ಥಿಂಗ್ಸ್ ದೇರ್ ಆರ್ ಫ್ಯೂ ಮೋರ್ ಥಿಂಗ್ಸ್ ಲೈಕ್ ವಾಟ್ ಕೈಂಡ್ ಆಫ್ ಸಮಾಸ ಯು ಡೂ ಬೇಸ್ಡ್ ಆನ್ ದಟ್ ದ ಫಾರ್ಮ್ಸ್ ಅಂಡ್ ಮೀನಿಂಗ್ಸ್ ವಿಲ್ ಚೇಂಜ್ ಸೊ ನೆವರ್ ವರಿ ಅಬೌತ್ ದ ಏಕವಚನ ಬಹುವಚನ ಸೊ ಸಮಟೈಮ್ಸ್ ಇಫ್ ಯು ಟೇಕ್ ದ ಸಮಾಹಾರ ದ್ವಂದ್ವ ದ ಊ ಬಿಕಮ್ಸ್ ಈವನ್ ಇಟ್ ಇಂಡಿಕೇಟ್ಸ್ ಆಲ್ ತ್ರೀ ಆಫ್ ದಮ್ ಸೊ ವಿ ನೆವರ್ ಟೇಕ್ ಅಪ್ ಟೇಕ್ ದರ್ ಸಚ್ ಥಿಂಗ್ಸ್ ಸೊ ಫೋಕಸ್ ಓನ್ಲಿ ಆನ್ ದ ಬಹುವಚನ But these two I have given just to say that these are all the other forms they exist. Mahodaya, atra vartikam iti guruptanam padanam samikaranam iti patitavantah ataha samara dvanda samasa asatvam pulinga mati vartika vartikena uktam va vartikam na vyakya vyakyanesh drishyate see arsha prayoga if there is a vartikam then it will not be a arsha prayoga it's a proper prayoga right So if a vartikam comes and to address this, then it becomes a proper actual prayoga. So we don't call it as arsha prayoga. There is no vartikam, there is no sutram for such a form like this. So we call it as arsha prayoga. Atra previously kuchutu tupu idi uktavan kalu atra udit priya pratyaharah idi uktavan atra pratyaharah 44 eva kalu kalu ಉದಿತ್ ಇತಿ ಏತಾದೃಶಾನಾಂ ಪ್ರತ್ಯಾಹಾರಾಣಾಂ ನಾಮ ಉದಿತ್ ಇತಿ ಉಚ್ಯತೆ ಸೊ ವೈ ಇಟ್ ಇಸ್ ಉದಿತ್ ಐ ವುಡ್ ರೆಕಮೆಂಡ್ ಯು ಕೀಪ್ ನೋಟ್ ವೈ ದಿಸ್ ಇಸ್ ಕಾಲ್ಡ್ ಆಸ್ ಉದಿತ್ ಪ್ರತ್ಯಾಹಾರ ದಟ್ ವಿ ವಿಲ್ ಗೆಟ್ ಟು ನೋ ಆಫ್ಟರ್ ವಿ ಕಂಪ್ಲೀಟ್ ದ ಸಂಜ್ಞಾ ಪ್ರಕರಣ ಸೊ ಮೇ ಬಿ ಇಫ್ ಯು ಕ್ಯಾನ್ ಪ್ಲೀಸ್ ನೋಟ್ ಇಟ್ ಡೌನ್ ಸಮ್ವೇರ್ ಇಫ್ ನಾಟ್ ಅಡ್ರೆಸ್ಡ್ ಮೇ ಬಿ ಯು ಕ್ಯಾನ್ ಬ್ರಿಂಗ್ ಅಪ್ ದಿಸ್ ಆಫ್ಟರ್ ಸಂಜ್ಞಾ ಪ್ರಕರಣ ವಿ ವಿಲ್ ಟಾಕ್ ಅಬೌಟ್ ಇಟ್ ಓಜಯ ನಮಸ್ತೆ ಹೂ ಇಸ್ ಎ ಸ್ವರ ರೈಟ್ ಫಾರ್ ದಟ್ ವೈ ವಿ ಹ್ಯಾವ್ ವಿಭಕ್ತಿ ಹಿಯರ್ ಫಾರ್ ಸ್ವರಸ್ ವಿ ಡೂ ಹ್ಯಾವ್ ವಿಭಕ್ತಿ ಯಾ ಬಿಕಾಸ್ ಹಿಯರ್ ವಿ ಆರ್ ಫಾರ್ಮಿಂಗ್ ಸಮ್ ವರ್ಡ್ ಲೈಕ್ ಊ ಕಾಲ ಸೊ ಇಫ್ ಯು ವಾಂಟ್ ಟು ಡೂ ಸಚ್ ವಾಟ್ ಈಸ್ ಊ ಇಫ್ ಯು ವಾಂಟ್ ಟು ಎಕ್ಸ್ಪ್ಲೈನ್ ಯು ಕ್ಯಾನ್ ನಾಟ್ ಜಸ್ಟ್ ಸೇ ದ ಸ್ವರ ಅಲೋನ್ ಯು ಶುಡ್ ಆ್ಯಡ್ ವಿಭಕ್ತಿ ಟು ಇಟ್ only then it becomes a padam only padams can be used in the sentence so what is padam the one which has supratyaya or thing pratyaya is generally called as padam only padams can be eligible to be used in a sentence so you cannot just use pratipadikam so you cannot use some shabdas just like that so to make it proper usage we need to make that as a subanta padam So to make a subanta padam, we have to derive the vibhakti forms of that word. But for individual swaras, we do have like this. Now we have taken u here. Let's say if we take a, for that also we have vibhakti. And yes, yes, yes. What should be the meaning of that pradhama vibhakti vibhachanam vav? See, u itise prathama divyachanam vav. ಸೊ ಉದಾಹರಣ ರಾಮ ಇತ್ಯಸ್ಯ ಪ್ರಥಮ ದಿವ್ಯವಚನ ರಾಮೌ ಸೊ ರಾಮೌ ಇತ್ಯಸ್ಯ ಕಃ ಅರ್ಥಃ ತರ್ಹಿ ಊ ಇತ್ಯಸ್ಯ ಪ್ರಥಮ ದಿವ್ಯವಚನ ವೌ ಇತ್ಯಸ್ಯ ಕಃ ಅರ್ಥಃ ಟು ಊಸ್ ಲೈಕ್
for other swaras also we do have like this? Yes. For everything we can have such vibhakti derivations. Mahodaya, Plutah, ek example, ek udaharanam, and how it should be written? So Plutah is generally written with three. It's just suffixed with the three, like. In the previous slide, we have from Vartikam two Pratyaharas. Mm-hmm. One is the Kara and the other one is Ipha. Now, if Rakara is Vikalpena correct, then why to again give another Ipha Pratyaya only for to represent the Aksharamra? Hey, that's a Prayoga seen in the language. That's the answer for it. Because maybe in those days, maybe other Vyakarnas, they might be representing Rakara as Repa. So they say Repa is also correct, Rakara is also correct for Ra Varna alone. Is there any other use of having this Pratyaya? No, these Pratyayas... Apart from just calling it by this name. Is there any other usage? No. This is only because for Repa. It seems odd that only one letter should get another separate name. Because that's such a Prayoga is seen in the language. Only for Ra alone, they call it as Repa. If we don't have this Vartikam, the Repa Shabda will become Asadhu with the Panini grammar. So they want to make that as a Sadhu Prayoga. So they have introduced this Vartikam. Asking, is there any sutram for ach sanya, is it? Adhirantena saheta is a sutram. So Adhitana Sankshepaha Mulapataha Smabhya Drishtaha Tathiva Varnana Pratyayaha Nochet Pratyayav Kaubhavataha Iti Drishtavantaha Tatra Kara Pratyaha Akaraha Ikaraha Iti Tatra Kara Pratyaha Bhavati Punaha Rakarasya Krithe Ipha Pratyaha Api Bhavati Ataha Repaha Iti Shabda Siddhi Bhavati Tatvateva Ukala Ajraswa Dirga Plutaha Ityatra Punaha Rasva Sanya Dirga Sanya Pluta Sanya ಅಶಾಂ ವರ್ಣಾನಾಂ ಏತಾಹ ಸಂಜ್ಞಾಹ ಭವಂತಿ ಇತಿ ಜ್ಞಾತವಂತಃ ಕಥಮಿತಿ ಚೇತ್ ವಾಮ್ ಕಾಲಃ ಇವ ಕಾಲಃ ಯಸ್ಯ ತಸ್ಯ ಅಚಃ ರಸ್ವ ದೀರ್ಘ ಪ್ಲುತ ಸಂಜ್ಞಾಹ ಕ್ರಮಶಃ ಭವಂತಿ ಇತಿ ಜ್ಞಾತವಂತಃ ಅಸ್ತು ಧನ್ಯವಾದಃ ವಯಂ ಅಗ್ರಿಮಕಕ್ಷಾಯಾಂ ಮೇಲಿಷ್ಯಾಮಃ